ಸರ್ಕಾರದ ಬಹುನಿರೀಕ್ಷಿತ ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಕೇವಲ ಕರ್ನಾಟಕದ ನಿರ್ಧಾರವಾಗಲ್ಲ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಲ್ಲ. ಸರ್ಕಾರದ ಬಹುನಿರೀಕ್ಷಿತ ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ನಿರ್ಧಾರ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶದ ರಾಜಕೀಯದಲ್ಲೂ ಕೂಡ ಆಸಕ್ತಿಯನ್ನ ಹುಟ್ಟು ಹಾಕಿದೆ. ಕಾಂಗ್ರೆಸ್ ಕೊಟ್ಟಿರುವ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಗ್ಯಾರಂಟಿಗಳು ಏಕಕಾಲಕ್ಕೆ ಅನುಷ್ಠಾನಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಇಡೀ ದೇಶವನ್ನ ಕಾಡ್ತಾ ಇದೆ. ಆರ್ಥಿಕತೆ ಲಭ್ಯತೆಗೆ ಅನುಸಾರ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರದ ಈ ಗ್ಯಾರಂಟಿಗಳೇನಿದೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಂದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಮುಂಬರುವಂತಹ ರಾಜಸ್ಥಾನ ಚುನಾವಣೆ, ಏನು ವಿಧಾನಸಭಾ ಚುನಾವಣೆ ಇದೆಯಲ್ಲ ರಾಜಸ್ಥಾನದಲ್ಲಿ, ಅಲ್ಲೂ ಕೂಡ ಕಾಂಗ್ರೆಸ್ ಇಂಥದ್ದೇ ಗ್ಯಾರಂಟಿಗಳನ್ನ ಇಟ್ಟುಕೊಂಡು ಬಿಜೆಪಿಯನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆಯಂತೆ. ಅಷ್ಟೇ ಅಲ್ಲದೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಂಥದ್ದೇ ಫ್ರೀ ಬೇಸ್ ಅನ್ನ ಕೊಟ್ಟು, ಜನರಿಗೆ ಫ್ರೀ ಬೇಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಲೋಕಸಭೆಯ ಚುನಾವಣೆಯಲ್ಲಿ ಸೆಂಟ್ರಲ್ನಲ್ಲಿ ಅಧಿಕಾರದ ಗದ್ದುಗೆ ಏರೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆಯಂತೆ. ಹಾಗಾಗಿ ಸಿದ್ದರಾಮಯ್ಯನವರ ಇವತ್ತು ಸಚಿವ ಸಂಪುಟ ಇದೆಯಲ್ಲ, ಆ ಸಚಿವ ಸಂಪುಟ ಸಭೆಯನ್ನ ಇಡೀ ದೇಶ ತಿರುಗಿ ನೋಡ್ತಾ ಇದೆ. ಯಾವ ರೀತಿಯಾಗಿ ಯೋಜನೆ ಜಾರಿ ಮಾಡ್ತಾರೆ, ಈ ಯೋಜನೆಯಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ಹಾಗಾದ್ರೆ ಆರ್ಥಿಕತೆಯ ಸ್ಥಿತಿ ಏನು ಅನ್ನೋ ಪ್ರಶ್ನೆಗಳು ಇಡೀ ದೇಶವನ್ನ ಕಾಡ್ತಾ ಇದೆ. ಸರ್ಕಾರದ ಬಹುನಿರೀಕ್ಷಿತ ಗ್ಯಾರಂಟಿಗಳು ಇವತ್ತು ಜಾರಿ ಆದರೆ ಯಾವ ರೀತಿ ಜಾರಿ ಆಗುತ್ತೆ? ಬರೀ ಕರ್ನಾಟಕ ಕಾಯ್ತಾ ಇಲ್ಲ, ಇಡೀ ದೇಶ ಕಾಯ್ತಾ ಇದೆ. ದೇಶದ ರಾಜಕೀಯದಲ್ಲಿ ಕೂಡ ಇದು ಆಸಕ್ತಿಯನ್ನು ಹುಟ್ಟು ಹಾಕ್ತಾ ಇದೆ. ಯಾವ ರೀತಿ ಅಂತ ಅಂದರೆ, ರಾಜಸ್ಥಾನದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ನಲ್ಲೇ ಬಿರುಕಿದೆ. ತಮ್ಮ ತಮ್ಮ ನಾಯಕರೇ ತಮ್ಮ ಸರ್ಕಾರದ ವಿರುದ್ಧವೇ ರಾಜ್ಯದ ರಾಜಸ್ಥಾನದ ಡಿ ಸಿ ಎಂ ಆದಂಥವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಿನ್ನೇನು ಒಂದು ವರ್ಷದಲ್ಲಿ ಚುನಾವಣೆ ಬರುತ್ತೆ, ವಿಧಾನಸಭಾ ಚುನಾವಣೆ ರಾಜಸ್ಥಾನದಲ್ಲಿ, ಅಲ್ಲಿ ಕಾಂಗ್ರೆಸ್ ಬಿಕ್ಕಟ್ಟನ್ನು ಶಮನ ಮಾಡಬೇಕಿದೆ, ಕಮಲ ಪಡೆಯನ್ನು ಕಟ್ಟಾಕಬೇಕಿದೆ, ಅಲ್ಲೂ ಕೂಡ ಇಂಥದ್ದೇ ಗ್ಯಾರಂಟಿಗಳನ್ನು ಜಾರಿಗೆ ತರೋ ಪ್ಲಾನ್ ಅಲ್ಲಿದೆ. ಗ್ಯಾರಂಟಿ ಯೋಜನೆಯಲ್ಲಿ 10 ಕೆಜಿ ಉಚಿತ ಅಕ್ಕಿ, ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ವಾರ್ಷಿಕ 8-10 ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗುವಂತಹ ಸಾಧ್ಯತೆ. ಹಳೆಯ ಮಾನದಂಡಗಳನ್ನೇ ಪರಿಷ್ಕರಿಸಿ ಜೂನ್ನಿಂದಲೇ ಯೋಜನೆ ಜಾರಿ ಸಾಧ್ಯತೆ ಆಗುವಂತಹ ಮಾಹಿತಿ ಸಿಗ್ತದೆ. 1.27 ಕೋಟಿ ಬಿಪಿಎಲ್ ಕಾರ್ಡ್ ಬಳಕೆದಾರರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ. ಕಾಂಗ್ರೆಸ್ನ ಮಹತ್ವದ ಗ್ಯಾರಂಟಿ ಏನಿತ್ತಲ್ಲ, ಅನ್ನಭಾಗ್ಯ, ಯಾರು ಕೂಡ ಉಪವಾಸ ಮಲಗಿಕೊಳ್ಳಬಾರದು. ಎಂತಹ ಬಡವರೇ ಆಗಿದ್ರೂ ಕೂಡ ಕನಿಷ್ಠ ಪಕ್ಷ ಅವರಿಗೆ ಅನ್ನ ಸಿಗಬೇಕು, ಹೊಟ್ಟೆ ತುಂಬ ಮೂರೊತ್ತು ಊಟ ಮಾಡಿ ಮಲಗಬೇಕು ಅಂತ ಕಾಂಗ್ರೆಸ್ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತರ್ತಾ ಇದೆ. ಉಚಿತವಾಗಿ 10 ಕೆಜಿ ಕೊಡ್ತೀವಿ ನಾವು ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂತಹ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅಂತ ಹೇಳಿತ್ತಲ್ಲ. ಆ 10 ಕೆಜಿ ಅಕ್ಕಿಗೆ ಎಷ್ಟು ಖರ್ಚಾಗುತ್ತೆ? 1.27 ಕೋಟಿ ಸರಿಸುಮಾರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದಂಥವರಿದ್ದಾರೆ. 1 ವರ್ಷಕ್ಕೆ ವಾರ್ಷಿಕ ಆದಾಯ ವೆಚ್ಚ ಎಷ್ಟಾಗುತ್ತೆ? ಅಕ್ಕಿಗೆ 8-10 ಸಾವಿರ ಕೋಟಿ ರೂಪಾಯಿ ವೆಚ್ಚ ಆಗೋ ಸಾಧ್ಯತೆ ಇದೆ. 8-10 ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ? ಹಾಗಾದರೆ ಯಾವ ರೀತಿಯಾಗಿ ಕಾಂಗ್ರೆಸ್ನವರು ಯೋಜನೆ ಜಾರಿ ಮಾಡೋ ಕೊಟ್ಟಿದ್ದಾರೆ? ರಾಜ್ಯದ ಆರ್ಥಿಕತೆ ಏನಾಗಬೇಕು, ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ರು ಕೆ ಎಚ್ ಮುನಿಯಪ್ಪ, ಆಹಾರ ಸಚಿವರು, ನಾವು 7 ಕೆಜಿ ನಮ್ಮ ಹತ್ರ ರೆಡಿ ಇದೆ, ಇನ್ನು 3 ಕೆಜಿ ಕೇಂದ್ರದವರನ್ನು ಕೇಳ್ತಾ ಇದ್ದೀವಿ, ಅವ್ರು ಕೊಡಲಿ ಬಿಡಲಿ ದೇಶದಲ್ಲಿ ಏನು ಭತ್ತ ಬೆಳೆಯೋಷ್ಟು ಭತ್ತ ಬೆಳೆಯೋ ಬೆಳೆಗಾರರು ಸಾಕಷ್ಟು ಇದ್ದಾರೆ, ನಾವು ಪರ್ಚೇಸ್ ಮಾಡ್ತೀವಿ, ಖರೀದಿ ಮಾಡ್ತೀವಿ ಅಂತ, ಹೊರ ರಾಜ್ಯದಿಂದ ಖರೀದಿ ಮಾಡ್ತೀವಿ ನಾವು, ಎಲ್ಲರಿಗೂ ಕೂಡ 10 ಕೆಜಿ ಕೊಟ್ಟೇ ಕೊಡ್ತೀವಿ ನಾವು ಹೇಳದಂತೆ. ಇನ್ನು ಗ್ಯಾರಂಟಿ ಯೋಜನೆಗಳ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಸಿಎಂ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಮಹತ್ವದ ಸಭೆ ಇದಾಗಿದೆ. 1/2 ಗಂಟೆಯಿಂದಲೂ ಕೂಡ ಸಚಿವರ ಜೊತೆಯಲ್ಲಿ ಚರ್ಚೆ ನಡೆಯುತ್ತೆ. ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದ ವರದಿಯಿಂದ ಯೋಜನೆ ಜಾರಿ ಆಗ್ತವೆ. ಸಿಎಂಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ವರದಿ ಸಲ್ಲಿಕೆಯಾಗಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಅಂಕಿಅಂಶಗಳ ಸಂಖ್ಯೆ ನೀಡಿದ್ದಾರೆ ಸಿಎಸ್.
ಮುಖ್ಯ ಕಾರ್ಯದರ್ಶಿ ವಂದಿತ ಶರ್ಮರಿಂದ ಈ ಮಾಹಿತಿ ಕಲೆ ಹಾಕಿರುವಂತದ್ದು ಸಿಎಂ ಗ್ಯಾರಂಟಿ ಯೋಜನೆಗಳ ಕುರಿತು ಸಂಪುಟ ಸಭೆ ನಡೆಯತಾ ಇದೆ ಈಗಾಗಲೇ ಮಹತ್ವದ ಸಭೆ ಇದು ಅನ್ಸಿಕೊಳ್ತಾ ಇದೆ ಸಿಎಂ ನೇತೃತ್ವದಲ್ಲಿ ನಡೆಯತಾ ಇರತಕ್ಕಂತ ಸಭೆ ಇದಾಗಿದೆ ಅರ್ಧ ಗಂಟೆಯಿಂದಲೂ ಕೂಡ ಸಚಿವರ ಜೊತೆಯಲ್ಲಿ ಸಿಎಂ ಚರ್ಚೆ ನಡೆಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತ ವರದಿಯನ್ನು ಸಹ ತರಿಸಿಕೊಂಡಿದ್ದಾರೆ ಸಿಎಂ ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ವರದಿ ಸಿಕ್ಕಿರುವಂತದ್ದು ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಅಂಕಿ ಅಂಶಗಳ ಸಂಖ್ಯೆ ನೀಡಿದ್ದಾರೆ ಸಿಎಸ್ ವಂದಿತ ಶರ್ಮಾ ಏನು ಮುಖ್ಯ ಕಾರ್ಯದರ್ಶಿ ಇದ್ದರು ಬಿಬಿಎಂಪಿ ಮುಖ್ಯ ಕಾರ್ಯದರ್ಶಿ ಅವರು ಮಾಹಿತಿಯನ್ನು ಸುದ್ರಾಮಯ್ಯನವರಿಗೆ ನೀಡಿರುವಂತದ್ದು